ಮಾನ್ಯ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ವ್ಯಕ್ತಿಕವಾಗಿ ಸಲ್ಲಿಸ್ತಾ ಇದ್ದೇನೆ. ಇವತ್ತು ಕಮ್ಮಿಗಲ್ ಭಾಗದಲ್ಲಿ ಮೊದಲೇ ಒಂದು ಯೋಜನೆ ಆಗಿದೆ, ಇವತ್ತು ಅಲ್ಲಿ ಕುಡಿಯುವ ಹೇಳಿದರೆ ಅದು ನೆಲೆಗರಿಗೆ ಬಿದ್ದು ಬಹಳಷ್ಟು ರಿಪೇರಿಯಿಂದ ಒಂದ್ ದಿವಸ ನೀರು ಬಂದ್ರೆ ಒಂದ್ ದಿವಸ ಬರಲಾರಂತ ಪರಿಸ್ಥಿತಿ ಆ ಭಾಗದಲ್ಲಿ ಕೂಡ ಇದೆ. ಅದಕ್ಕೂ ಕೂಡ ಪುನರ್ಜೀವನಗೊಳಿಸಿ ಅದಕ್ಕೆ ಏನು ರಿಪೇರಿ ಇದನ್ನು ಪುನರ್ಜೀವನ ಮಾಡಲಿಕ್ಕೆ ಸಂಬಂಧಪಟ್ಟ ಮುಖ್ಯಮಂತ್ರಿಗಳಿಂದ ಇವತ್ತು ಮುಖ್ಯ ಇಂಜಿನಿಯರ್ಗೆ ಆದೇಶ ಕೊಟ್ಟಿದ್ದೆ. ಇವತ್ತು ನಂದ್ವಾಡಿಗೆ ಭಾಗದಲ್ಲಿ ಬಹಳಷ್ಟು ಕಷ್ಟ ಇದೆ, ಒಂದು 7-8 ಹಳ್ಳಿಗಳಿಗೆ ಅದಕ್ಕೂ ಕೂಡ ನಾನು ಅಲ್ಲಿ ನೀರು ಏರ್ತಾ ಇಲ್ಲ, ಬಹಳಷ್ಟು ಸಮಸ್ಯೆ ಟೆಕ್ನಿಕಲ್ ಪ್ರಾಬ್ಲಮ್ ಅದಕ್ಕೂ ಕೂಡ ಮುಂದಿನ ದಿನಮಾನದಲ್ಲಿ ನಾನು ಏನಾದರೂ ಪ್ರಯತ್ನ ಮಾಡಿ ಆ ಹಳ್ಳಿಗಳು ಕೊಡಬೇಕಂತಕ್ಕಂತ ಯೋಜನೆಯನ್ನು ನಾನು ತೆರೆದಿಟ್ಟುಕೊಂಡಿದ್ದೇನೆ. ನನಗೆ ನೀವು ಶಾಸಕರನ್ನು ಮಾಡಲಿಲ್ಲ ಅಂತ ನೋಡಿರಲಿಲ್ಲ, ನನಗೆ 30,000 ಮತಗಳನ್ನು ಕೊಟ್ಟಿದ್ದೀರಿ, 30,000 ಜನರ ರಕ್ಷಣೆ ನಮ್ಮಲ್ಲಿದೆ. ನಾನು ಸೋತ ತಕ್ಷಣ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ನನ್ನನ್ನು ಫೋನ್ ಮಾಡಿ ಬೆಂಗಳೂರಿಗೆ ಕಳಿಸಿಕೊಂಡು ಬರಲಾರ ನೀನು ಬಾಯಿಲ್ಲ ಅಂತ ಕರೆದ್ರು. ನೀನು ಸೋತಿಲ್ಲ, 30 ಈ ರಾಜ್ಯದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ 30,000 ಮತಗಳನ್ನು ಇವತ್ತು ಉತ್ತರ ಕರ್ನಾಟಕ ಯಾರಾಗುತ್ತೆ ನೌಡಿ ಮತ್ತೆ ಒಂದೇ ಅಂತಕ್ಕಂತ ಮಾತಾಡಿದ್ರು. ಆ ದೃಷ್ಟಿಯಿಂದ ನೀನು ಯಾವುದೇ ನೆಲೆಗಳು ಬೇಡ, ಭಗವಂತ ನನಗೆ ಅಧಿಕಾರ ಕೊಟ್ಟಿದ್ದಾನೆ, ನನ್ನನ್ನು ಮುಖ್ಯಮಂತ್ರಿ ಮಾಡಿದ್ದಾನೆ, ನಾನು ಮುಖ್ಯಮಂತ್ರಿಗಳು ಆಗಿ ನನ್ನ ಕ್ಷೇತ್ರದ ಏನ್ ಕೆಲಸ ಬಂದು ನನ್ನ ಹತ್ರ ಕೈ ಮಾಡಿಸಿದ್ರು ಅಂತಕ್ಕಂತ ಆಶ್ವಾಸನೆ ಕೊಟ್ಟರು. ಅದಕ್ಕೆ ಭಗವಂತ ಯಾವುದೇ ರೂಪದಿಂದ ನೀವು ಯಾರು ನನ್ನ ಬಡ್ರು ಮೋಸ ಮಾಡಿಲ್ಲ, ಯಾರಾದರೂ ಹಣದ ಆಸು ಒಬ್ಬಿಸಿ ನನ್ನ ಸೋಲಿಸಿರಬಹುದು, ಆದರೆ ನೀವ್ಯಾರು ನನಗೆ ಮೋಸ ಮಾಡಿಲ್ಲ. ಅದಕ್ಕಾಗಿ ಭಗವಂತ ನನ್ನನ್ನು ಭಾಳ ಅಂದ್ರೆ ಬಿಜೆಪಿ ಬಿಟ್ಟು ಬಂದ್ರೆ ನೀವು ಲಕ್ಷಗಟ್ಟಲೆ ನಿನ್ನೆ ಗಿರಿಸಿದ್ರಿ, ಆದ್ರೆ ನಿಮ್ ಕೆಲಸ ಮಾಡಕ್ಕಿದ್ದಿಲ್ಲ ಇವತ್ತಿನ ಪರಿಸ್ಥಿತಿ ಇರ್ರಿ. ಅದಕ್ಕೆ ಭಗವಂತ ನನ್ನನ್ನು ಸೋಲಿಸಿ ಇನ್ನೊಂದು ರೀತಿಯಿಂದ ಅಧಿಕಾರ ಕೊಟ್ಟು ನಿಮ್ಮೆಲ್ಲರಿಗೆ ಸೇವೆ ಮಾಡಬೇಕು. ಈ ದೃಷ್ಟಿಯಿಂದ ಯುವಕಲ್ಲಗದಲ್ಲಿ ನಾವು ಇವತ್ತು ಈ ರೀತಿ ವಾಟರ್ ಸಪ್ಲೈ ಸ್ಕೀಮ್ಗಳು ಮುಗಿದ ಇವತ್ತು